ಬೆಂಗಳೂರು ಬಾಲಕನನ್ನು ಕಿಡ್ನಾಪ್ ಮಾಡಿ ಹಾಸನದಲ್ಲಿ ಬಿಟ್ಟು ಹೋದ ಕಿರಾತಕರು. ಬೆಂಗಳೂರಿನ ಅನಂತಪುರದ ನಾಗಾರ್ಜುನ ಪಿಯು ಕಾಲೇಜ್ ವಿದ್ಯಾರ್ಥಿ ಕಿಡ್ನಾಪ್ ಆರೋಪ. ನಿನ್ನೆ ಬೆಳಿಗ್ಗೆ ಯುವಕ ಕಾಲೇಜಿಗೆ ತೆರಳುವ ವೇಳೆ ಕಿಡ್ನಾಪ್ ಆರೋಪ. ಅನಂತಪುರದ ಕೃಷ್ಣೇಗೌಡರ ಮಗ ಚಿರಾಗ್ನನ್ನ ಕಿಡ್ನಾಪ್ ಮಾಡಿ ಬಿಟ್ಟಿರುವ ಬಗ್ಗೆ ದೂರು. ವಿಳಾಸ ಕೇಳುವ ನೆಪದಲ್ಲಿ ಬಂದು ಪ್ರಜ್ಞೆ ತಪ್ಪಿಸಿ ಕಿಡ್ನಾಪ್ ಮಾಡಿರುವ ಶಂಕೆ. ಬೆಳಿಗ್ಗೆ ಕಾಲೇಜಿಗೆ ತೆರಳುವ ವೇಳೆ ಪ್ರಜ್ಞೆ ತಪ್ಪಿ ಎಚ್ಚರಗೊಂಡಾಗ ಹಾಸನ ಜಿಲ್ಲೆ ಅರಕಲಗೂಡು ಸಮೀಪ ಇದ್ದ ಯುವಕ. ಎಚ್ಚರಗೊಂಡು ಸಮೀಪದ ಮನೆ ಬಳಿ ತೆರಳಿ ಪೋಷಕರಿಗೆ ಫೋನ್ ಮಾಡಿದ ಯುವಕ. ಕೂಡಲೇ ಹಾಸನಕ್ಕೆ ಬಂದು ಮಗನನ್ನು ಆಸ್ಪತ್ರೆಗೆ ದಾಖಲು ಮಾಡಿರುವ ಪೋಷಕರು. ಅಸ್ವಸ್ಥಗೊಂಡಿದ್ದ ಯುವಕನಿಗೆ ಹಾಸನದ ವೈದ್ಯಕೀಯ ಬೋಧಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಯಾರು ಯಾವ ಕಾರಣಕ್ಕೆ ಕಿಡ್ನಾಪ್ ಮಾಡಿದ್ದಾರೆ ಎನ್ನುವ ಬಗ್ಗೆ ತನಿಖೆ ನಡೆಸುವಂತೆ ಪೋಷಕರ ಒತ್ತಾಯ. ಬೆಂಗಳೂರಿನ ಯಲಹಂಕ ಪೊಲೀಸ್ ಠಾಣೆಗೆ ಕಿಡ್ನಾಪ್ ಬಗ್ಗೆ ದೂರು ನೀಡಿದ ಪೋಷಕರು. ಕಾರಿನಲ್ಲಿ ಕಿಡ್ನಾಪ್ ಮಾಡಿ ಹಾಸನ ಜಿಲ್ಲೆ ಅರಕಲಗೂಡು ಸಮೀಪ ಬಿಟ್ಟು ಹೋಗಿರುವ ಆರೋಪ. ಅರಕಲಗೂಡು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ. ಕಾಲೇಜ್ ಹೋಗ್ತಿದ್ದೆ, ಬೆಳಿಗ್ಗೆ ಒಂದು ಎಂಟು ಕಾಲು ಅಷ್ಟೊತ್ತಿಗೆ ಹೋಗ್ತಿದ್ದೆ. ಯಾರೋ ಸಡನ್ ಆಗಿ ಹಿಂದೆ ಕರೆದಂಗೆ ಕೇಳಿಸ್ತು. ಹಿಂದೆ ತಿರುಗಿದ ತಕ್ಷಣ ಏನಾಯ್ತು ಅಂತ ಗೊತ್ತಾಗಿಲ್ಲ. ಆಮೇಲೆ ನೋಡಿದ್ರೆ ಅರಕಲಗೂಡು ಹತ್ರ ಬಂದು ಬಿದ್ದಿದ್ದೆ. ಆವಾಗಲೇ ಸ್ವಲ್ಪ ದೂರ ಮೇನ್ ರೋಡಿಗೆ ಹೋಗಿ ಒಬ್ಬರು ತಾತನ ಹತ್ರ ಫೋನ್ ಮಾಡಿ ಅಂತ ಕೇಳಿದೆ ಎಲ್ಲಿ ಬಸ್ ಸ್ಟ್ಯಾಂಡ್ ಇರೋದು ಅಂತ. ಹಂಗೆ ಮುಂದಕ್ಕೆ ಹೋಗಿ ಹೋಗಪ್ಪ ಅಂತ ಹೇಳಿದರು. ಹೋಗಿ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಸ್ವಲ್ಪ ಕೂತು ಆಮೇಲೆ ಫೋನ್ ಮಾಡಿದೆ ನಮ್ಮ ತಾಯಿಗೆ. ಆಮೇಲೆ ಅವ್ರು ಇವ್ರು ಬಂದರು, ಚೆನ್ನಪಟ್ಟಣಕ್ಕೆ ಬಂದರು, ನಾಗಾರ್ಜುನ ಅನಂತಪುರದಲ್ಲಿ ನಾಗಾರ್ಜುನ ವಿತ್ ಇಬ್ಬರೇ ನಾನು ನೋಡಿದ್ನ ಕಾರಲ್ಲಿ ಇದ್ರು. ಅದೇನು ಗೊತ್ತಿಲ್ಲ, ಅದೇನು ನೆನಪೇ ಆಗ್ತಾ ಇಲ್ಲ. ಅರಕಲಗೂಡು ಹತ್ರ ಇದ್ದು ತೋಟ ಮನೆ ಯಾವ ಇರಲಿಲ್ಲ, ಇಲ್ಲ ಅದೆಲ್ಲ ಮಾಡಿಲ್ಲ, ಇಲ್ಲ ಅಣ್ಣ ಏನು ನೋಡಿದಿಲ್ಲ. ಬರೀ ತಲೆ ಸುತ್ತು ಸ್ವಲ್ಪ ಸುಸ್ತಾಗ್ತಾ ತಲೆನೋವು ಸುಸ್ತಷ್ಟೇ ಆಗ್ತಾರೆ, ಅದು ಇಲ್ಲ ಅದು ಇಲ್ಲ. ಅದಾದಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ. ಎಂಟು ಕಾಲು 8:20 ಇಲ್ಲ ಫ್ರೆಂಡ್ಸು, ಅವನು ನಿನ್ನೆ ಬಂದಿರಲಿಲ್ಲ ಆಬ್ಸೆಂಟು. ಸೊ ನಾನು ನಿನ್ನೆ ಒಬ್ಬನೇ ಹೋಗ್ತಿದ್ದೆ, ಮೊನ್ನೆ ಕೂಡ ಒಬ್ಬನೇ ಹೋಗಿದ್ದು, ನಿನ್ನೆ ಹಿಂಗಾಯ್ತು. ನಾನು ಇಟ್ಕೊಂಡು ಹತ್ರನೇ ಇರೋದು, ಎಕ್ಸಾಕ್ಟ್ ಟೈಮ್ ಗೊತ್ತಿಲ್ಲ ಅಣ್ಣ. ಇವ್ರಿಗೆ ಫೋನ್ ಮಾಡಿದಾಗ 5:57 ಏನಾಗಿತ್ತು, 5:57 ಆಗಿತ್ತು. ಹುಡುಗ ಬೆಳಿಗ್ಗೆ 8:30 ಮನೆಯಿಂದ ಆಚೆ ಹೊಂಟಿದ್ದೆ ಕಾಲೇಜು, ನಾಗಾರ್ಜುನ ಕಾಲೇಜು ಅನಂತಪುರ. 8:30 ಆಚೆ ಹೊಂಟಲ್ಲಿ 8:20 ಕಿಡ್ನಾಪ್ ಮಾಡಿದ್ದಾರೆ. 8:20 ಕಿಡ್ನಾಪ್ ಮಾಡಿ ಎಲ್ಲಿ ತಂದು ಸಾಯಂಕಾಲ 5:30-6 ನಾನು ಪ್ರಜ್ಞೆ ಇಲ್ಲ, ಅರಕಲಗೂಡು ಹತ್ರ ತೊಗೊಂಡೋಗಿ ಬಿಟ್ಟಿದ್ದಾರೆ. ಅಲ್ಲಿಂದ ಅವನಿಗೆ ಪ್ರಜ್ಞೆ ಬಂದಾಗ ಒಂದಷ್ಟು ದೂರ ಕಾಡಿಂದ ನಡ್ಕೊಂಡೋಗಿ ಒಂದಷ್ಟು ಅಲ್ಲಿ ಯಾರೋ ಒಂದು ಅಂಕಲ್ ಕೇಳಿಬಿಟ್ಟು ಅಲ್ಲಿಂದ ಅಡ್ರೆಸ್ ತಗೊಂಡು ಫೋನ್ ಮಾಡಿ ನಮಗೆ 5:30 ಫೋನ್ ಮಾಡಿ ಹೇಳಿದ್ದಾನೆ. ಅಷ್ಟು ಬಂದ್ರೆ ಗೊತ್ತು. ನಮ್ಮದು ಸ್ವಂತ ಊರು ಹಿರಿಸರ ಹತ್ರ ಹೊಸಳ್ಳಿ, ದಿಡ್ಗ ಹೊಸಳ್ಳಿ ಅಂತ. ನಾವು ವಾಸ ಇರೋದು ಬೆಂಗಳೂರು, ಬೆಂಗಳೂರಲ್ಲಿ ಯಲಹಂಕ ಅನಂತಪುರ. ನಮ್ಮೂರಲ್ಲಿ ನಮ್ಮ ಅಣ್ಣ ನಮ್ಮ ಅತ್ತಿಗೆಯರು ಎಲ್ಲ ಇದ್ದಾರೆ, ಬರ್ತಾ ಹೋಗ್ತಾ ಇದ್ದೀವಿ. ಬೆಂಗಳೂರು 15 ಆಯಿತು, ಮಗ ಎಲ್ಲ ಬೆಳೆದಲ್ಲೇ ಈ ಫಸ್ಟ್ ಇಯರ್ ಪಿ ಸಿ. ಇನ್ನೊಬ್ಬ ಸಣ್ಣ ಮಗ ಇದ್ದಾನೆ, ಅವ್ನು 8ನೇ ಕ್ಲಾಸು. ಕಾಲೇಜ್ ಹೋಗೋಣ ಅಂತ ತಿಳ್ಕೊಂಡು ನಾವು 5:30 ಬರ್ತಾನೆ, 5:30 ಬರ್ತಾನೆ, 5:30 ಅವ್ರು ಬಂದಿಲ್ಲ. ಆಮೇಲೆ 5:30 ಫೋನ್ ಮಾಡೋಣ ಅವನೇ, ನಾನು ಎಲ್ಲ ಇದ್ದೀನಿ ಮಮ್ಮಿ, ನನಗೆ ಅಡ್ರೆಸ್ ಗೊತ್ತಾಯ್ತಲ್ಲ, ಇದೆಲ್ಲೋ ತಂದು ಬಿಟ್ಟವ್ರೆ ನನ್ನ, ನನಗೆ ಗೊತ್ತಾಯ್ತಲ್ಲ ಅಂತ ಅವ್ನು ಫೋನ್ ಮಾಡಿದೆ. ಅವ್ನು ಫೋನ್ ಮಾಡೋಣ, ನಾವು ಅವ್ನ ಪಕ್ಕದಲ್ಲಿ ಯಾರಿಗಾರು ಕೊಡುವಲ್ಲಿ ಅಂತೇಳಿ ಮಾತಾಡಿ ಇದು ಮಾಡಿದೆ. ಮಾತಾಡಿದ್ಮೇಲೆ ಅವರು ಹೇಳಿದರು ಹಿಂಗೆ ಅರಕಲಗೂಡಲ್ಲಿ ಇರೋದು ಬೇಕರಿಯಲ್ಲಿ, ಅವ್ರು ಬೇಕರಿಯರಿಗೆ ಮತ್ತು ಅವ್ನಿಗೆ ಬಸ್ ಚಾರ್ಜ್ ದುಡ್ಡಿರಲಿಲ್ಲ. ಬೇಕರಿಯರಿಗೆ ಹೇಳಿ ಬಸ್ ಚಾರ್ಜಿಗೆ ನಾವು ಅವ್ರ ಕಡೆಯಿಂದ ಕೊಡಿಸಿಬಿಟ್ಟು 500 ಫೋನ್ ಪೇ ಮಾಡಿದೆ. ಚಂದ್ರಪಟ್ಟಣ ಬಸ್ ಸ್ಟ್ಯಾಂಡಿಗೆ ಬಂದು ಹೇಳ್ಕೊಳಪ್ಪ ನಾವು ಅಲ್ಲಿ ಬತ್ತಿ ಅಂತ ಹೇಳಿದ್ವು. ಚಂದ್ರಪಟ್ಟಣ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿ ಎಲ್ಲ ಗೌರ್ಮೆಂಟ್ ಆಸ್ಪತ್ರೆಗೆಲ್ಲ ತೋರಿದ್ವು. ಆ ಗೌರ್ಮೆಂಟ್ ಆಸ್ಪತ್ರೆಯಿಂದ ತಿರುಗಿ ಇಲ್ಲಿ ಹಾಸನಕ್ಕೆಲ್ಲ ಚೆಕಪ್ ಆಗಬೇಕಂತ ಹೇಳಿ ಹಾಸನಕ್ಕೆ ಬರ್ಕೊಟ್ಟಿವಿ. ಮಗ ಅದನ್ನು ಹೇಳೋದು ಹಿಂಗೆ ನನಗೇನಾಯ್ತು ಅಂತ ಗೊತ್ತಿಲ್ಲ, ಇಷ್ಟು ಅಡ್ರೆಸ್ ಕೇಳಿದ್ರು ಅಡ್ರೆಸ್ ಹೇಳಿದೆ, ಅದು ಬಿಟ್ಟರೆ ನನಗೇನು ಗೊತ್ತಿಲ್ಲ. ಸಾಯಂಕಾಲ ನನಗೆ ಎಚ್ಚರ ಆದಾಗಲೇ ಗೊತ್ತು, ನನಗೆ ಬಂದಿರೋದು ಪ್ರಜ್ಞೆ 4:45 ಅಂತ ಹೇಳ್ತಾನೆ. ನಾನು ಕಿಡ್ನಾಪ್ ಕೇಸೆ, ಒಟ್ಟಿನಲ್ಲಿ ಕಿಡ್ನಾಪಲ್ಲಿ ಏನೋ ಮಾಡಿದ್ದಾರೆ ಅಂತಂದರೆ ಇವತ್ತು ಇದು ಮಾಡ್ತಾರೆ, ನಾಳೆಗೆ ಇನ್ನೊಂದು ಮಾಡ್ತಾರೆ, ಅದೆಲ್ಲ ಇದಕ್ಕೆ ಇದು ಮಾಡಬೇಕು, ಪರಿಹಾರ ಹುಡುಕ್ಬೇಕು. ಯಾರು ಅಂತ ಹೇಳೋಕ್ಕಲ್ಲ, ಯಾಕೆಂದರೆ ಇವತ್ತು ಇವನು ಮಾಡಿದರೆ ನಾಳೆ ಇನ್ನೊಬ್ಬ ಹೆಣ್ಮಕ್ಳಿಗೆ ಆಗ್ಬೋದು, ಬೇರೆಯವ್ರಿಗೆ ಆಗಬಾರ್ದು ಈ ಥರ. ಈಗ ಹೆಣ್ಮಕ್ಳಿಗೆ ಈ ಥರ ಆದರೆ ಮಾಡೋದು, ಯಾರು ಮಕ್ಕಳಾದರೂ ಈ ಥರ ಆಗಬಾರ್ದು ಇನ್ನೊಂದು ಸತಿ. ಇಲ್ಲ ನಮಗೇನು ಫೋನ್ ಮಾಡಿಲ್ಲ, ನಮಗೇನು ಆ ಥರ ವೈರುಗಳು ಯಾರು ಇಲ್ಲ ಅಲ್ಲಿ. ನಾವು ಒಳ್ಳೆ ತಂದಲ್ಲಿದ್ದೀವಿ, ಒಳ್ಳೆ ಇದರಲ್ಲಿದ್ದೀವಿ. ಇಬ್ಬರು ಗಂಡು ಮಕ್ಕಳು, ಇನ್ನೊಬ್ಬ 8ನೇ ಕ್ಲಾಸ್ ಓದ್ತಾನೆ, ಅಲ್ಲಿ ಮಂಗಳ ವಿದ್ಯಾ ಮಂದಿರ ಓದ್ತಾನೆ ಯಲಹಂಕ ಸರತ್ ಅಂತ. ನಾವು ಸುಮಾರು ಓದ್ತಾನೆ, ಸುಮಾರು ತಟ್ಮಂಟ ಅಂದರೆ ಯಾವುದು ಗಲಾಟೆ ಇಲ್ಲ, ಸೈಲೆಂಟಾಗಿರ್ತಾನೆ, ಯಾವ್ದು ಗಲಾಂಟೆ ಇರ್ತದೆ. ನಾವು ಯಾಕೆ ಹೆಚ್ಚಲಿ SSC ಓದೋವ್ರಿಗೆ ಅವ್ನು ನಾವು ಜೊತೆಲ್ಲೇ ಕರ್ಕೊಂಡೋಗಿ ಕರ್ಕೊಂಬರ್ತಾಯಿದ್ದೋ ಈ ಕಾಲೇಜ್ ಅಲ್ಲೇ ಹತ್ರ ಅಂತ ಹೇಳಿ ಅವ್ನು ಒಬ್ಬನೇ ಕಳಿಸ್ತಾರೆ. ಅದೀಗ ಮೊನ್ನೆ ನಿನ್ನೆ ಆ ಥರ ಆಗಿದೆ. ಡೈಲಿ ಒಬ್ಬನೇ ಹೋಗ್ತಾನೆ, ಅವ್ನ ಫ್ರೆಂಡು ಅವನು ಇಬ್ಬರು ಹೋಗೋರು, ಅದರಲ್ಲಿ ಅವ್ರ ಫ್ರೆಂಡ್ ಒಂದಿನ ರಜೆ ಹಾಕಿದ್ದಾನೆ. ನಿನ್ನೆ ರಜೆ ಹಾಕಿರೋದ್ರಿಂದ ಇವನು ಒಬ್ಬನೇ ಹೋಗಿದ್ದಾನೆ. ಈಗ ಓಡೋ ಟೈಮ್ನ ಹಿಂಗೆ ಮಾಡಿದ್ದಾರೆ, ಪ್ರಜ್ಞೆ ತಪ್ಪಿಸಾರೆ, ಇನ್ನೂ ಮಾಡಿದ್ದಾರೆ ಅವನಿಗೆ ಪ್ರಜ್ಞೆ, ಫುಲ್ ಪ್ರಜ್ಞೆ ತಪ್ಪಿಸಾರೆ. ಏಕೆಂದರೆ ಬೆಳಿಗ್ಗೆ 8:30 ರಾತ್ರಿ 10 ಸಾಯಂಕಾಲ 6 ಗಂಟೆದಕ್ಕೆ ಪ್ರಜ್ಞೆ ಬಂದಿಲ್ಲ ಅಂದರೆ 5:00 ಏನೋ ಮಾಡಿದ್ದಾರೆ ಅವರು.
ಈಗ ಪರವಾಗಿಲ್ಲ ಸರ್, ಎಲ್ಲ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಆಸ್ಪತ್ರೆ, ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾವ್ರೆ.